ಇವತ್ತಿನ ದಿವಸ ಶ್ರೀಕಾಂತ್ ಪೂಜಾರಿಯವರ ಜಾಮೀನು ಅರ್ಜಿ ಮಾನ್ಯ ಒಂದನೇ ಜಿಲ್ಲಾ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಂದಿತ್ತು ಸರ್ಕಾರದ ಪರವಾಗಿ ತಕರಾರನ್ನು ಸಲ್ಲಿಸಿದ್ದಾರೆ ನಾವು ವಾದ ವಿವಾದವನ್ನು ಮಂಡಿಸಿದ್ದೇವೆ ನಾಳೆ ದಿವಸ ಜಾಮೀನು ಅರ್ಜಿಯ ಮೇಲೆ ಆದೇಶವನ್ನು ಮಾನ್ಯ ನ್ಯಾಯಾಲಯದವರು ಮಾಡೋರಿದ್ದಾರೆ ನಮಗೆ ವಿಶ್ವಾಸ ಇದೆ ಮಾನ್ಯ ನ್ಯಾಯಾಲಯವು ನಾವು ಮಂಡಿಸಿದಂಥ ವಾದವನ್ನು ಪುರಸ್ಕರಿಸಿ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಮೇಲೆ ಬಿಡುಗಡೆ ಮಾಡ್ತಾರೆ ಅನ್ನೋದು ಬಲವಾದ ವಿಶ್ವಾಸ ನಮಗಿದೆ ನಾಳೆ ದಿವಸ ನಾಳೆ ಸಾಯಂಕಾಲ ತನಕ ಬರ್ಬೋದು ಮಧ್ಯಾಹ್ನ ಮೂರು ಗಂಟೆ ಅಷ್ಟೊತ್ತಿಗೆ ಜಜ್ಮ್ ಆರ್ಡರ್ ಸಾಗಬಹುದು ಜಾಮೀನು ಮರ್ಜಿ ಅವರು ಆತ ತಲೆ ಮೆರೆಸಿಕೊಂಡಿದ್ದಾನೆ ಆತನನ್ನು ಬಿಡಬೇಡ್ರಿ ಅನ್ನೋದನ್ನು ಸರ್ಕಾರದ ಪರವಾಗಿ ಬಲವಾದ ವಾದವನ್ನು ಮಂಡಿಸಿದರು ಅವನ ಮೇಲೆ ಅನೇಕ ಪ್ರಕರಣಗಳಿರೋದರಿಂದ ಆ ಪ್ರಕರಣಗಳಲ್ಲಿ ಆತ ಭಾಗವಹಿಸಿದ್ದಾನೆ ಮತ್ತು ಅದೇ ವಿಳಾಸದಲ್ಲಿ ಆತ ಇರೋದರಿಂದ ಅವನು ತಪ್ಪಿಸಿಕೊಂಡು ಹೋಗುವಂಥ ಯಾವುದೇ ಪ್ರಕ್ರಿಯೆಗಳು ಇರೋದಿಲ್ಲ ಅವನ ಅದೇ ವಿಳಾಸದಲ್ಲಿ ಅವನ ಆಧಾರ್ ಕಾರ್ಡ್ ಇದೆ ಬ್ಯಾಂಕ್ ಖಾತೆಗಳಿದ್ದಾವೆ ಮತ್ತು ಆಟೋ ಡ್ರೈವರ್ ಇರೋದರಿಂದ ಹೀಗಾಗಿ ಅವನ ಹುಬ್ಬಳ್ಳಿಯವನೇ ಇರೋದರಿಂದ ಈಗ ತಪ್ಪಿಸಿಕೊಂಡು ಹೋಗುವಂಥ ಯಾವುದೇ ಸಂಭವ ಇರೋದಿಲ್ಲ ಹೀಗಾಗಿ ಮಾನ್ಯ ನ್ಯಾಯಾಲಯದವರು ಅವನ ವಿಶೇಷ ಮನವಿಯನ್ನು ಮಾಡ್ಕೊಂಡಿದ್ದೇವೆ ಬಿಡುಗಡೆ ಮಾಡಬೇಕಂತೇಳಿ ನಾವು ಮನವಿಯನ್ನು ಮಾಡ್ಕೊಂಡಿದ್ವಿ ನಮ್ಮ ಮನವಿಯನ್ನು ಪುರಸ್ಕರಿಸ್ಬೋದು ಅಂತೇಳಿ ನಮಗೆ ಅತಿ ವಿಶ್ವಾಸ ಇದೆ ಇಡೀ ವಿಶ್ವದಲ್ಲಿನೇ ಮಂದಿರದ ಬಗ್ಗೆ ಅತ್ಯಂತ ಕುತೂಹಲಹಾರವಾದಂಥ ವಾತಾವರಣದಲ್ಲಿ ಈ ವಾತಾವರಣವನ್ನು ಕುಲುಷಿತ ಮಾಡಬೇಕು ರಾಮ ಭಕ್ತರಲ್ಲಿ ಕಾರ ಸೇವಕರಲ್ಲಿ ಭಯದ ವಾತಾವರಣ ಮೂಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮೂವತ್ತೊಂದು ವರ್ಷದ ಹಳೆಯ ಪ್ರಕರಣವೊಂದಕ್ಕೆ ಜೀವವನ್ನು ಕೊಟ್ಟು ಈ ಒಂದು ಕಾರ್ಯಕರ್ತನನ್ನು ಬಂಧಿಸಿ ಅವನನ್ನು ಜೈಲಿಗೆ ಅಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಅವನು ತಲೆಮರೆಸಿಕೊಂಡು ಹೋಗುವಂಥ ಪ್ರಸಂಗವನ್ನೇ ಉದ್ಭವಿಸಿರಲಿಲ್ಲ ಅನ್ನೋದನ್ನು ಮನವ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಇದು ತೊಂಬತ್ತ ಮೂರನೇ ಸಾಲಿನ ಪ್ರಕರಣ ಅದಾದ ನಂತರ ಎರಡು ಸಾವಿರದ ಎರಡು ಸಾವಿರದ ಐದು ಆರು ಏಳು ಎಂಟು ಹೀಗೆ ಅನೇಕ ಸಣ್ಣ ಪುಟ್ಟ ಪ್ರಕರಣಗಳಲ್ಲಿ ಅವನು ಪೊಲೀಸ್ ಟೇನಿಗೆ ಪ ಠಾಣೆಗೆ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದಾನೆ ಅದೇ ರೀತಿ ಮಾನ್ಯ ನ್ಯಾಯಾಲಯಗಳಲ್ಲಿ ಆ ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಹಾಜರಾಗಿ ಅವನು ಎಲ್ಲ ಪ್ರಕರಣಗಳಲ್ಲಿ ನಿರಪರಾಧಿ ಅಂತ ಸಾಬೀತಾಗಿದೆ ಒಂದಿಷ್ಟು ಪೆಟ್ಟಿ ಕೇಸ್ಗಳಲ್ಲಿ ದಂಡ ತುಂಬಿರ್ಬೋದು ಅದನ್ನು ಬಿಟ್ಟರೆ ಅವನು ಇದೇ ಹುಬ್ಬಳ್ಳಿಯಲ್ಲಿ ನಿರಂತರವಾಗಿ ವಾಸ ಆಗಿದ್ದ ಅನ್ನೋದಕ್ಕೆ ಪೂರಕ ದಾಖಲೆಗಳು ಇರುವುದರಿಂದ ಪೊಲೀಸರೇ ಸಲ್ಲಿಸತಕ್ಕಂಥ ಪ್ರಕರಣಗಳ ಪಟ್ಟಿ ಆಧಾರದ ಮೇಲೆ ಅವನು ನಿರಂತರವಾಗಿ ಹುಬ್ಬಳ್ಳಿ ಬಿಟ್ಟು ಹೋಗಿರಲಿಲ್ಲ ಅನ್ನೋದನ್ನು ಸಾಬೀತನ್ನು ಆಗುವ ಮಟ್ಟಿನಲ್ಲಿ ನಾವು ಮಾನ್ಯ ನ್ಯಾಯಾಲಯದ ಗಮನಕ್ಕೆ ತಂದಿದ್ದೇವೆ ಅದೇ ರೀತಿ ಸರ್ಕಾರವೂ ಕೂಡ ಈ ಪ್ರಕರಣದಲ್ಲಿ ಆತನಿಗೆ ತಕ್ಷಣ ಜಾಮೀನು ಆಗಬಾರ್ದು ಅನ್ನುವ ಒಂದು ಷಡ್ಯಂತ್ರದಿಂದ ಈ ಪ್ರಕರಣದಲ್ಲಿ ಅವನ ಮೇಲೆ ಅನೇಕ ಆಪಾದನೆಗಳನ್ನು ಹೊರಿಸಿ ಅವನು ಮತ್ತೆ ರಾಮಮಂದಿರ ಉದ್ಘಾಟನೆ ಆಗುವ ಮೊದಲೇ ಅವನಿಗೆ ಬಿಡುಗಡೆ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಬಲವಾದ ತಕರಾರನ್ನು ಸಲ್ಲಿಸಿದ್ರು ಮಾನ್ಯ ನ್ಯಾಯಾಲಯಕ್ಕೆ ನಾವು ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇವೆ ಮಾನ್ಯ ನ್ಯಾಯಾಲಯನ ನಮ್ಮ ಮನವರಿಕೆಯನ್ನು ನಮ್ಮ ಅರ್ಜಿಯನ್ನು ಪುರಸ್ಕರಿಸಿ ಅವನನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡ್ತದೆ ಇದೆ ಇದರಿಂದ ರಾಮ ಭಕ್ತ ಮತ್ತು ಕರಸೇವಕರಿಗೆ ಜಯ ಆಗ್ತದೆ ಅಂತ ವಿಶ್ವಾಸ ನಮ್ಮಲ್ಲಿದೆ ನಿರ್ಭೀತಿಯಿಂದ ನಿಮ್ಮ ಪರವಾಗಿ